ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸಿ ಫೋರ್ ಸರ್ವೆಯಲ್ಲಿ ಕಾಂಗ್ರೆಸ್ ಈ ಸಲ ನೂರ ಇಪ್ಪತ್ತಾರು ಸ್ಥಾನಗಳನ್ನು ಪಡೆಯುತ್ತೆ ಬಿಜೆಪಿ ಎಪ್ಪತ್ತು ಜೆ ಡಿ ಎಸ್ ಇಪ್ಪತ್ತೇಳು ಪಕ್ಷೇತರರು ಒಂದು ಸ್ಥಾನ ಅಂತ ಸಿ ಫೋರ್ನ ಸರ್ವೆ ಹೇಳ್ತಾ ಇದೆ ಆ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆ ಎಲ್ ಅಶೋಕ್ ಅವರಲ್ಲಿ ಒಂದು ಕುತೂಹಲದ ಪ್ರಶ್ನೆ ಏನು ಹೇಳಿದರು ಸರ್ ದೇವೇಗೌಡರು ಸರ್ ದೇವೇಗೌಡರು ಈಗ ಯಾಕಂದರೆ ದೇವೇಗೌಡರ ಹತ್ರ ಹೋಗಿದ್ದು ನಾವಲ್ಲ ಈಗ ಮೀಡಿಯಾದಲ್ಲಿ ಮೀಡಿಯಾನೂ ಕೂಡ ಸುಂಪು ಎಲ್ಲ ಮೀಡಿಯಾಗಳು ಇದ್ದು ಓಕೆ ಒಂದು ಗಂಟೆ ಮೂವತ್ತು ನಿಮಿಷವೂ ನಲ್ವತ್ತು ನಿಮಿಷವೂ ಲೈವ್ ಅದೊಟ್ಟೆ ಇದು ಲೈವ್ ಅಲ್ಲ ಅದೆಲ್ಲ ಆಗಿದೆ ರೆಕಾರ್ಡ್ ಆಗಿದೆ ಅವರು ಭಾಳ ಮೆಲದನ ಇಲ್ಲಿ ಮಾತಾಡ್ತಾನೆ ಫಸ್ಟಿನ ಬೋಶಕ್ಕೆ ಸರಿಯಾಗಿ ಕೇಳ್ತಿರ್ಬೋದು ಓದ್ತಿಲ್ಲ ನಿಮ್ಮ ಕ್ಯಾಮ್ರಾಗ ಹೆಂಗೆ ಹೆಂಗಿರ್ತವೆ ಇರ್ತವೆ ಅಂತ ಓಕೆ ಅವರು ವ್ಯಂಗ್ಯ ಹಿಂಗೆ ಏನಿಲ್ಲ ನಾವು ಮಾತಾಡಿದ ಉದ್ದೇಶವು ಅವ್ರಿಗೆ ಆಗ್ತದೆ ನಮ್ಮ ಹತ್ರ ವ್ಯಂಗ್ಯ ಮಾಡೋ ಉದ್ದೇಶವು ಅವ್ರಿಗೆಲ್ಲ ಮತ್ತು ಅವ್ರ ಹತ್ರ ನಾವು ಮೂರು ದಿನ ವಾರದಿಂದನೇ ನಮ್ಮ ಕರ ನಮ್ಮ ಮನವಿ ಪತ್ರವನ್ನು ನಮ್ಮ ನಮ್ಮ ಬ್ರೋಶರ್ನ ಅವ್ರಿಗೆ ಕೊಟ್ಟು ಅವ್ರು ಓದಿ ನಮ್ಮ ಉದ್ದೇಶಗಳನ್ನೆಲ್ಲ ಸಂಪೂರ್ಣ ಮೇಲೆ ದೇವೇಗೌಡರು ನಮ್ಮ ಹತ್ರ ಮಾತುಕತೆ ಕರೆದಿರೋದು ನಾವು ಈ ಉದ್ದೇಶ ಹೌದು ಆದರೆ ಈ ಉದ್ದೇಶ ಆಗ್ಬೇಕು ಇದನ್ನ ಕೋಮುವಾದಿಗಳು ಅಧಿಕಾರಕ್ಕೆ ಬರಬಾರ್ದು ಆದರೆ ಕಾಂಗ್ರೆಸ್ ಕೂಡ ಎಷ್ಟೆಷ್ಟೆಲ್ಲ ಒಂದು ಕೋಮುವಾದಿ ನೀತಿಗಳನ್ನ ಇಷ್ಟು ವರ್ಷಗಳಲ್ಲಿ ಐದು ವರ್ಷಗಳಲ್ಲಿ ಅಳವಡಿಸಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರ ಅದ್ರ ಬಗ್ಗೆ ಹೇಳಿದ್ರು ಕಾಂಗ್ರೆಸ್ ಕೂಡ ಕೋಮುವಾದಿ ನೀತಿಗಳನ್ನು ಕೋಮುವಾದಿ ನೀತಿಗಳನ್ನು ಅಳವಡಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆನೂ ಹೇಳಿದ್ರು ಆ ಕೋಮುವಾದಿ ನೀತಿಗಳನ್ನು ಅಳವಡಿಸ್ಕೊಂಡಿದ್ರ ಬಗ್ಗೆ ನಮ್ಮ ಎಲ್ಲರಿಗೂ ಆಕ್ಷೇಪ ಇತ್ತು ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ವಿ ನಮಗೆ ಬಹಿರಂಗವಾಗಿ ಆಕ್ಷೇಪ ಇದೆ ಅಲ್ಲೂ ಆಕ್ಷೇಪ ಇದೆ ಅದೆಲ್ಲವೂ ಕೂಡ ಗೊತ್ತಿದೆ ಗೊತ್ತಿರೋದು ಆದರೆ ಅದ್ರ ಜೊತೆಗೆ ಈ ಹೊಂದಾಣಿಕೆ ಸಂಬಂಧಪಟ್ಟಂಗೆ ನಮ್ಮ ನಿಲುವೆ ಏನಿದೆ ನಾವು ಕ ಸಿದ್ದರಾಮಯ್ಯ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಎಂಟು ಗಂಟೆ ಒಂಬತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಅವ್ರ ಹತ್ರನೂ ಮಾತುಕತೆ ಮಾಡಿ ನೀವು ಬನ್ನಿ ಕೂತ್ಕೊಳ್ಳೋಣ ಕಾಫಿ ಕುಡ್ದಾದ ಕೂಡ ಆ ಲಿಸ್ಟ್ ತೊಗೊಂಡು ಬಂದು ಕೂತುಗಳನ್ನ ಅಂತ ಹೇಳಿದ್ರು ಓಕೆ ಕಾಫಿ ಕುಡ್ದಾದ್ಮೇಲೆ ಮೇಲೆ ಒಂದ್ಸಲ ವ್ಯಂಗ್ಯ ಮಧ್ಯ ಸಲ ವ್ಯಂಗ್ಯ ಫಸ್ಟಿಗೆ ಸಲ ವ್ಯಂಗ್ಯ ಮಾಡೋಕ್ಕೆ ಅವ್ರದ್ದೇನಲ್ಲ ಕುಮಾರಸ್ವಾಮಿ ಅವ್ರು ಹಂಗೆ ಹೇಳಿರ್ಬೋದು ಸೊ ಇಪ್ಪತ್ತೊಂಬತ್ತನೇ ತಾರೀಕುನು ಸಿದ್ದರಾಮಯ್ಯ ಅವ್ರ್ನು ಸಿದ್ರಾಮಯವ್ರ್ ಭೇಟಿ ಮಾಡ್ತೀವಿ ಇವತ್ತು ದೇವೇಗೌಡರ ಜೊತೆ ಭೇಟಿಯಾಗಿದೆ ಇಪ್ಪತ್ತೊಂಬತ್ತಕ್ಕೆ ಸಿದ್ರಾಮಯ್ಯನವ್ರ ಸಿದ್ರಾಮಯವ್ರ ಮಾತ್ರ ಅಲ್ಲ ಪಿಎಸ್ ಪಿಯವ್ರ್ ಜೊತೆ ಭೇಟಿ ಇದೆ ಸಿಪಿಎಮರ್ ಜೊತೆ ಭೇಟಿ ಇದೆ ಆಮ್ ಆದ್ಮಿ ಅವ್ರ ಜೊತೆಗ್ ಭೇಟಿ ಇದೆ ಮತ್ತ್ ಉಳ್ದ ಎಲ್ಲಾ ಇದನ್ನೇ ಒಂದೇ ಶಬ್ದದಲ್ಲಿ ಪೌರವೈತಿ ಅಂತ ಹೇಳಿದ್ವಿ ಸರ್ ನಾವು ಯಾರು ಇದನ್ನೇ ಒಂದೇ ಶಬ್ದದಲ್ಲಿ ಪೌರ ಇತ್ತೀಯ ಅಂತ ಹೇಳಿದ್ವಿ ನಾನು ಸರ್ ಒಂದ್ ಹತ್ರ ಹೋಗ್ತೇರಿ ನೀವಿಬ್ರು ಒಂದಾಗಿ ಹೋಗಿ ಅಂತ ಹೇಳಕ್ ಹೋಗ್ತೀರಿ ಇದನ್ ಇದನ್ನೇ ನಾವು ಒಂದೇ ನಾನು ಸ್ವಲ್ಪ ಸ್ವಲ್ಪ ಅತಿರಕ ಪಕ್ಷದ ಜೊತೆ ಹೇಳ್ತೀವಿ ಎ ಎರಡು ಮಿಲಾಪಿಗಳನ್ನ ಮಾಡ್ಸೋದು ಉಂತಾ ಇಲ್ಲ ನನಗೆ ನಾವು ಈ ಪೌರೋಹಿತ ಮಾಡುವ ಜನ ಗೊತ್ತಾಗಲ್ಲ ಪೂಜೆ ಪೂಜೆ ಪೂಜಾ ಹಾಗಾಗಿ ಇದರ ಇದರಲ್ಲಿ ದೇವೇಗೌಡರಿಗೆ ಇವ್ರು ಹೇಳ್ದಂಗೆನೆ ಅಷ್ಟು ವಿವೇಕ ಇದೆ ಮತ್ತು ಐವತ್ತೇಳು ವರ್ಷ ಶಾಸನ ಸಭೆಯಲ್ಲಿ ಇದ್ದವರಿಗೆ ನಮಗೆ ಅವ್ರು ಹೇಳಿದ್ ವ್ಯಂಗ್ಯ ಹೌದಾ ಅಲ್ಲ ಅಂತ ಒಂದು ಮುಕ್ಕಾಲ್ ಗಂಟೆ ನಮ್ಗೆ ಗೊತ್ತಾಗುತ್ತೆ ಅವ್ರು ಅದ್ರ ಬಗ್ಗೆ ಓಪನ್ ಆಗಿದ್ದಾರೆ ಇದು ರಾಜಕೀಯ ಗಿಮ್ಗಳಲ್ಲಿ ಇವ್ರೇನೋ ಹೇಳ್ಬೋದು ಅವ್ರೇನು ಹೇಳ್ಬೋದು ನಮ್ಗೆ ಗೊತ್ತಿಲ್ಲ ನಾವು ಕ್ವಿಕ್ ರಿಯಾಕ್ಷನ್ ಸಿ ಫೋರ್ ಸರ್ವೆ ಪ್ರಕಾರ ನೂರ ಇಪ್ಪತ್ತಾರು ಕಾಂಗ್ರೆಸ್ ಸ್ಪಷ್ಟ ಬಹುಮತ ಕಳಿಸಲ್ಲಕ್ಕಿಂತ ಜಾಸ್ತಿ ಸೀಟಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಈ ಚುನಾವಣಾ ಪೂರ್ವ ಸಮೀಕ್ಷೆಗಳು ಎಲ್ಲ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಂತ ಯಾವ ಸಮೀಕ್ಷೆಗಳ ಬಗ್ಗೆ ಕೂಡ ನಮ್ಗೆ ನಂಬಿಕೆ ಇಲ್ಲ ಓಕೆ ಇನ್ನೂ ಕೂಡ ಅದು ಜನ ಜನರ ಮನಸ್ಸಿನಲ್ಲಿ ನನ್ನ ಪ್ರಕಾರ ಪ್ರಕಾರ ಇದು ಕಾಂಗ್ರೆಸ್ ಹೆಚ್ಚು ಸ್ಥಾನಗಳು ಅಧಿಕಾರಕ್ಕೆ ಬೇಕಾದಷ್ಟು ಸ್ಥಾನಗಳಲ್ಲ ಓಕೆ ಬಿಜೆಪಿ ಎರಡನೇ ಸ್ಥಾನದ ಸ್ಥಾನಗಳು ಅದು ಕೂಡ ಅಧಿಕಾರಕ್ಕೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಜೆ ಡಿ ಈಗಿರೋದು ಅಷ್ಟು ಅಥವಾ ಇದಕ್ಕಿಂತ ಸ್ವಲ್ಪ ಒಂದು ಐದು ಆಕಡೆ ಆಕಡೆ ಆ ಈ ಕಡೆ ಇದು ನನ್ನ ವಿಶ್ಲೇಷಣೆ ಇದು ಪೂರ್ವಗ್ರಹದಿಂದ ಅಲ್ಲ ಇದು ನಮ್ಮ ಅನುಭವ ವಿವೇಕ ಮತ್ತು ಓದಿನ ಇದರಲ್ಲಿ ಹೇಳ್ತಿರೋದು ಗಂಗಾಧರ ಮೂರ್ತಿ ಸಿ ಫೋರ್ ಸರ್ವೆ ನೂರ ಇಪ್ಪತ್ತಾರು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಹಿಂದಿಗಿಂತಲೂ ಹೆಚ್ಚು ಪವರ್ಫುಲ್ ಆಗಿ ಅಧಿಕಾರಕ್ಕೆ ಬರ್ತಾರೆ ದಿಸ್ ಇಸ್ ವಾಟ್ ಇಟ್ ಇಸ್ ಟೆಲಿಂಗ್ ಮೊದಲನೇದಾಗಿ ನನಗೆ ಈ ಸಿ ಫೋರ್ ಸಮೀಕ್ಷೆಯ ನೇತೃತ್ವ ಯಾರು ಅನ್ನೋದು ಗೊತ್ತು ಎರಡನೇದು ಇದು ಯಾವ ಪಕ್ಷದ ಕೈ ಕೆಳಗಡೆ ಯಾವುದೇ ಪಕ್ಷದ ನಾಯಕರ ಕೈ ಕೆಳಗಡೆ ನಡೀತಾ ಇದೆ ಅಂತಲೂ ಗೊತ್ತು ಇದು ಕಾಂಗ್ರೆಸ್ ಪ್ರೇರಿತ ಕಾಂಗ್ರೆಸ್ ಅವರ ಬಳುವಳಿಯಲ್ಲಿ ಕಾಂಗ್ರೆಸ್ ಅವರ ಕೃಪಾಪಾಶದಲ್ಲಿ ನಡೀತಾ ಇರ್ತಕ್ಕಂಥ ಸರ್ವೆ ನಾನು ಒಂದೇ ಒಂದು ಕುತೂಹಲ ಇಪ್ಪತ್ತೇಳು ಸೀಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನನಗೆ ಬೇಸರನೂ ಇಲ್ಲ ಮತ್ತೆ ಅದ್ರ ಬಗ್ಗೆ ಅವ್ರ ಬಗ್ಗೆ ನನಗೆ ಒಂದು ಇದೂ ಇಲ್ಲ ಯಾಕೆಂದರೆ ಜನ ತೀರ್ಮಾನ ಮಾಡೋದು ಆರೂವರೆ ಕೋಟಿ ಜನ ತೀರ್ಮಾನ ಮಾಡ್ತಾರೆ ನನಗೊಂದು ಮಾಹಿತಿ ಇದೆ ಈ ಸಿ ಫೋರ್ ಸಮೀಕ್ಷೆ ನಡೆಸ್ತಾ ಇರ್ತಕ್ಕಂಥವ್ರು ಅದರದ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥವ್ರು ಡೆಲ್ಲಿಯ ಒಬ್ಬ ಪ್ರತಿನಿಧಿ ಕಾಂಗ್ರೆಸ್ನ ಪ್ರತಿನಿಧಿ ಅಡ್ವೊಕೇಟ್ ಒಬ್ರು ವಹಿಸ್ಕೊಂಡಿದ್ದಾರೆ ಅವರು ಇವ್ರನ್ನ ಕರ್ಕೊಂಬಂದು ಎರಡು ತಿಂಗಳಿಂದ ಒಂದು ಒಂದು ಜಾಗದಲ್ಲಿ ಒಂದು ಫ್ಲಾಟ್ ಕೊಟ್ಟು ಆ ಫ್ಲಾಟ್ ಯಾರು ಅಂತ ಹೇಳ್ಬೇಕು ತಾವು ದಯ ಕಾಂಗ್ರೆಸ್ ನಾಯಕರುಗಳು ಹೇಳ್ಬೇಕು ಆ ಫ್ಲಾಟ್ ಆ ಫ್ಲಾಟ್ ಅಲ್ಲಿ ಇವರಿಗೆ ವಾಸ್ತವ್ಯ ಕೊಟ್ಟು ಎಲ್ಲಾ ರೀತಿಯ ಸವಲತ್ತುಗಳು ಸೌಲಭ್ಯಗಳು ಕೊಟ್ಟು ಅದರ ಜೊತೆಗೆ ಕೆಲವು ದಿನಗಳ ಮುಂಚೆ ಎಲ್ಲ ಮಾಧ್ಯಮಗಳಲ್ಲೂ ಬಂತು ಪೇಪರಲ್ಲೂ ಬಂತು ಮುಖ್ಯಮಂತ್ರಿಗಳ ಜೊತೆ ಡಿನ್ನರ್ ಅಲ್ಲಿ ಕೂತಿರ್ತಾರೆ ಇವರು ಸಮೀಕ್ಷೆ ಚೀಫು ಒಂದ್ ಚಾನೆಲ್ ಅಲ್ಲಿ ಸುದ್ದಿ ಚಾನೆಲ್ ಅವ್ರು ಒಪ್ಕೊಂಡಿದ್ದಾರೆ ಹೌದು ನಾನು ಡಿನ್ನರ್ ಹೋಗಿದ್ ನಿಜ ಅಂತ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಡಿನ್ನರ್ ಕೂತ್ಕೊಂಡು ನೀವ್ ಯಾವ ಸಮೀಕ್ಷೆ ವರದಿ ಕೊಡಕ್ ಸಾಧ್ಯ ಒಂದು ಯಾವ ಸಮೀಕ್ಷೆ ಯಾವ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳನ್ನ ಕೊಟ್ಟಿರುತ್ತೋ ಆ ಪಕ್ಷ ಅದೇ ಒಂದ್ ನಿಮಿಷ ಮುಖ್ಯ ಒಬ್ಬ ಸಾರ್ವಜನಿಕವಾಗಿ ಕರ್ನಾಟಕದ ಚಿತ್ರಣನ ನಾನು ಯಾವ ಪಕ್ಷದ ಪರವಾಗೂ ಇಲ್ಲ ಇರೋ ಸತ್ಯನ ಹೊರಗಡೆ ತರ್ತೀನಿ ಅಂತ ಮಾಡತಕ್ಕಂಥ ಸಮೀಕ್ಷೆಯವರು ಓಕೆ ಮುಖ್ಯಮಂತ್ರಿಗಳು ಒಬ್ಬರ ಜೊತೆಲೇ ಸಿಹಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ಜೊತೆ ಒಬ್ಬರ ಜೊತೆಲೆ ಡಿನ್ನರು ಕೂತ್ಕೊಂತಾರೆ ಅದರದ ಸಮೀಕ್ಷೆಯ ಪೂರ್ತಿ ನೇತೃತ್ವ ಒಬ್ಬರು ಬಿ ದೆಲ್ಲಿಯ ಪ್ರತಿನಿಧಿ ಒಬ್ಬರಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಡ್ವೊಕೇಟ್ ಒಬ್ಬರು ಕೂತ್ಕೊತಾರೆ ಕಾಂಗ್ರೆಸ್ಸಿನ ವಕ್ತಾರರು ದೆಲ್ಲಿಯ ವಕ್ತಾರರು ಕೂತ್ಕೊಂತಾರೆ ಅವ್ರ ಜೊತೆಗೆ ಎರಡನೇದು ಜೊತೆಗೆ ಮೂರನೇದು ಕಾಂಗ್ರೆಸ್ನವರ ಒಬ್ಬರ ವಾಸ್ತವ್ಯದಲ್ಲಿರ್ತಾರೆ ಈಗೂ ಕೂಡ ನೀವು ಬಕೆ ಯು ಕ್ಯಾನ್ ಯು ಕ್ಯಾನ್ ಸರ್ವೆ ಇಪ್ಪತ್ತಾರು ಕಾಂಗ್ರೆಸ್ಗೆ ಬಿಜೆಪಿಗೆ ಎಪ್ಪತ್ತು ಜೆಡಿಎಸ್ ಇಪ್ಪತ್ತೇಳು ಸ್ಥಾನಗಳು ನೇರವಾಗಿ ಆರೋಪ ಮಾಡ್ತಾ ಇದೆ ಇದು ಇದು ಕಾಂಗ್ರೆಸ್ ಪ್ರಾಯೋಜಿತ ಸರ್ವೆ ಅಂತ ಕಾಂಗ್ರೆಸ್ ನಿಂದ ಕೂಡ ಉತ್ತರ ಪಡ್ಕೊಳ್ತೀನಿ ಕೇಲಶಕ ಧನ್ಯವಾದ ಇಷ್ಟೊತ್ತು ಈ ಚರ್ಚೆಯ ಭಾಗವಾಗಿದ್ದಕ್ಕಾಗಿ ಇನ್ನೊಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರೆಸ್ತೇನೆ